ಮೊಣಕಾಲಿನ ಸವಕಳಿಯನ್ನ ತಡೆಯುವ ಆಮವಾತದಿಂದಾಗಿ ಮಂಡಿ ಸವಕಳಿ ಬರ್ತದೆ. ಸಂಧಿವಾತದ ಕಾರಣದಿಂದಾಗಿನೂ ಕೂಡ, ರೊಮಟಾಯ್ಡ್ ಅರ್ಥ್ರೈಟಿಸ್ನ ಕಾರಣದಿಂದಾಗಿನೂ ಕೂಡ ಮಂಡಿ ಸವಕಳಿ ಬರ್ತದೆ. ಕ್ಯಾಲ್ಸಿಯಂ ಕೊರತೆಯಿಂದ ಮಂಡಿಯ ಸವಕಳಿ ಬರೋದನ್ನ ನಾವು ಕಾಣಬಹುದು. ಹಲವಾರು ಕಾರಣಗಳಿಂದ ಬರ್ತಕ್ಕಂಥ ಮೊಣಕಾಲಿನ ಸವಕಳಿಯ ಸಮಸ್ಯೆನ ನಾವು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ, ಓಂ ನಮ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನಿ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟಿ. ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆತ್ಮೀಯರೇ, ಇವತ್ತಿನ ಸಂಚಿಕೆಯಲ್ಲಿ ಮೊಣಕಾಲಿನ ಸವಕಳಿಯನ್ನ ತಡೆಯುವ ಹಾಗೂ ಮೊಣಕಾಲಿನ ಸವಕಳಿಯ ಸಮಸ್ಯೆಯನ್ನ ನಿವಾರಿಸುವ ಆಯುರ್ವೇದದ ಒಂದು ಮನೆಮದ್ದುಗಳನ್ನ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಮೊಣಕಾಲಿನ ಸವಕಳಿ ಯಾಕೆ ಬರುತ್ತೆ ಅನ್ನೋದನ್ನ ನಾವು ಗಮನಿಸೋದಾದ್ರೆ, ಆಮವಾತದಿಂದಾಗಿ ಮಂಡಿ ಸವಕಳಿ ಬರ್ತದೆ. ಬಹಳ ಮುಖ್ಯವಾಗಿ ಇದನ್ನ ಆಸ್ಟಿಯೋ ಅರ್ಥ್ರೈಟಿಸ್ ಅಂತ ಕರೀತಾರೆ. ಕೆಲವೊಬ್ರಿಗೆ ಈ ಸಂಧಿವಾತದ ಕಾರಣದಿಂದಾಗಿನೂ ಕೂಡ, ರೊಮಟಾಯ್ಡ್ ಅರ್ಥ್ರೈಟಿಸ್ನ ಕಾರಣದಿಂದಾಗಿನೂ ಕೂಡ ಮಂಡಿ ಸವಕಳಿ ಬರ್ತದೆ. ಹಾಗೂ ಕ್ಯಾಲ್ಸಿಯಂ ಕೊರತೆಯಿಂದ ಮಂಡಿಯ ಸವಕಳಿ ಬರೋದನ್ನ ನಾವು ಕಾಣಬಹುದು. ಕಾರ್ಟಿಲೇಜ್ ಲಿಗಮೆಂಟ್ ಅಂತ ಇರ್ತದೆ ಮಂಡಿಗಳ ಮಧ್ಯದಲ್ಲಿ, ಅದೇನಾಗುತ್ತೆ ಬಹಳ ಬೇಗ ಸವೀತದೆ. ಸ್ಮೂತ್ ಟಿಶ್ಯೂ, ಅದು ರಬ್ಬರ್ ತರ ಇರ್ತದೆ, ಅಲ್ಲಿ ಫ್ಲೂಯಿಡ್ ಇರ್ತದೆ, ಅದನ್ನ ನಾವು ಆಡಭಾಷೆಯಲ್ಲಿ ಗ್ರೀಸ್ ಅಂತ ಕರಿಬಹುದು. ಅದು ಕೂಡ ಡ್ರೈ ಆಗ್ತಾ ಬರ್ತದೆ, ಇದರಿಂದಾಗಿ ಮೊಣಕಾಲಿನ ಸವಕಳಿ ಅಂತ ನಾವು ಹೇಳ್ತೇವೆ. ಹೀಗೆ ಹಲವಾರು ಕಾರಣಗಳಿಂದ ಬರ್ತಕ್ಕಂತ ಮೊಣಕಾಲಿನ ಸವಕಳಿಯ ಸಮಸ್ಯೆನ ನಾವು ನ್ಯಾಚುರಲ್ ಆಗಿನೇ ಸರಿ ಮಾಡ್ಕೊಳ್ತಕ್ಕಂತ ಒಂದಿಷ್ಟು ಮನೆ ಮದ್ದುಗಳನ್ನು ನೋಡೋಣ. ನಂಬರ್ 1 ಏನು ಅಂತ ಹೇಳಿದ್ರೆ ನುಗ್ಗೆ ಸೊಪ್ಪು. ನುಗ್ಗೆ ಸೊಪ್ಪಿನ ಪಲ್ಯ ವಾರಕ್ಕೊಂದು 2-3 ಸಲ ತಿನ್ನೋದು, ಹಾಗೂ ನುಗ್ಗೆ ಸೊಪ್ಪನ್ನು ನೆರಳಲ್ಲಿ ಒಣಗಿಸಿ ಪೌಡರ್ ಮಾಡಿ ಇಟ್ಕೊಳ್ಳೋದು, ಅದನ್ನು ಬೆಳಗ್ಗೆ 1 ಚಮಚ, ಸಾಯಂಕಾಲ 1 ಚಮಚ, ಒಂದು 1/2 ಗ್ಲಾಸ್ ಬಿಸಿನೀರಿನಲ್ಲಿ ಸೇವನೆ ಮಾಡಬಹುದು. ಅಥವಾ ಫ್ರೆಶ್ ಆಗಿರ್ತಕ್ಕಂಥ ನುಗ್ಗೆ ಎಲೆಗಳು ಸಿಕ್ಕರೆ ಅದು ಭಾಳ ಒಳ್ಳೆಯದು. ಅದನ್ನು ಜಜ್ಜಿ ಅದರ ರಸ ತೆಗೆದು ಒಂದು 20 ml ಬೆಳಗ್ಗೆ 20 ml ಸಾಯಂಕಾಲ ಕುಡಿದ್ರೆ ಮಂಡಿ ಸವಕಳಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತದೆ, ಮಂಡಿ ಸವಕಳಿ ಸಮಸ್ಯೆ ಗುಣ ಆಗ್ತದೆ, ಕಾರ್ಟಿಲೇಜ್ ಡೆವಲಪ್ಮೆಂಟ್ ಆಗ್ತದೆ. ಯಾಕಂದ್ರೆ ಅದರಲ್ಲಿ ತುಂಬ ಅದ್ಭುತವಾಗಿರೋ ಕ್ಯಾಲ್ಸಿಯಂ, ವಿಟಮಿನ್ ಕೆ, ಇವು ಮಂಡಿಯ ಸವಕಳಿಯನ್ನು ತಡೆಗಟ್ಟುವ ಅದ್ಭುತ ಪೋಷಕಾಂಶಗಳು. ಮತ್ತೆ ಅದರಲ್ಲಿ ವಾತ ನಿವಾರಕ ಔಷಧಿ ತತ್ವ ಇದೆ. ಆಯುರ್ವೇದದಲ್ಲಿ ಹಲವಾರು ವಾತ ನಿವಾರಕ ಔಷಧಿಗಳಲ್ಲಿ ಅದನ್ನು ಬಳಸ್ತಾರೆ. ನುಗ್ಗೆ ಸೊಪ್ಪು ದಿ ಬೆಸ್ಟ್, ಹೈಯೆಸ್ಟ್ ನ್ಯೂಟ್ರಿಷನ್ ಇರತಕ್ಕಂಥ ಒಂದು ಫುಡ್ ಅದು. ಎರಡನೇದು ಮಂಡಿ ಸವಕಳಿ ತಡಲಿಕ್ಕೆ ಅಗಸೆ ಬೀಜ. ಬೆಳಗ್ಗೆದ ತಕ್ಷಣ ಹುರಿದೇ ಇರತಕ್ಕಂಥ ಅಗಸೆ ಬೀಜವನ್ನು, ನಾರ್ಮಲಾಗಿ ಹುರಿಬಾರ್ದು ಅಗಸೆ ಬೀಜನ, ಅದನ್ನು ಒಂದು 2 ಚಮಚ ಚೆನ್ನಾಗಿ ಅಗದಗು ತಿನ್ನಬೇಕು. ತಿಂದು 1 ಚಮಚ ತುಪ್ಪ ಕುಡಿಬೇಕು. ಇಷ್ಟು ಮಾಡೋದ್ರಿಂದ ಮಂಡಿ ಸವಕಳಿ ಭಾಳ ಬೇಗ ಕಮ್ಮಿ ಆಗುತ್ತೆ, ಮತ್ತು ಕಾರ್ಟಿಲೇಜ್ ರೀಗ್ರೋತ್ ಆಗಿ ಮಂಡಿ ನೋವು ಕಮ್ಮಿ ಆಗ್ತದೆ. ಇದು ನ್ಯಾಚುರಲ್ ಪೇನ್ ಕಿಲ್ಲರ್ ಥರ ಕೆಲಸ ಮಾಡುತ್ತೆ. ಇದೊಂದು. ಮೂರನೇ ಮನೆ ಮದ್ದು ಎಳ್ಳು. ರಾತ್ರಿ ಮಲಗಬೇಕಾದ್ರೆ 1-2 ಚಮಚ ಎಳ್ಳನ್ನು ಸೇವನೆ ಮಾಡಿ, ಒಂದು ಸ್ವಲ್ಪ ಏನಂತ ಹೇಳಿದ್ರೆ ಅದನ್ನು ತಿಂದ ಮೇಲೆ ಒಂದು ಸ್ವಲ್ಪ ಹಾಲು ಕುಡಿಯೋದು, 1/2 ಕಪ್ 1 ಕಪ್. ಈ ರೀತಿ ಮಾಡೋದ್ರಿಂದ ಮೊಣಕಾಲಿನ ಸವಕಳಿ ಭಾಳ ಬೇಗ ಕಮ್ಮಿ ಆಗುತ್ತೆ. ಇದು ಕೂಡ ಕಾರ್ಟಿಲೇಜ್ ಡೆವಲಪ್ಮೆಂಟ್ ಮಾಡುತ್ತೆ, ಕ್ಯಾಲ್ಸಿಯಂ ಅನ್ನು ಹೆಚ್ಚಿಸುತ್ತೆ. ಇನ್ನು 4ನೇ ಮನೆ ಮದ್ದು ಏನಂತ ಹೇಳಿದ್ರೆ ಅದು ಮಖಾನ ಬೀಜ ಅಂತ ಬರುತ್ತೆ, ಕಮಲದ ಬೀಜ. ಅದನ್ನು ತುಪ್ಪದಲ್ಲಿ ಫ್ರೈ ಮಾಡಿ ಒಂದು 20-30 ಕಾಳನ್ನು 1 ಗ್ಲಾಸ್ ಹಾಲಿನಲ್ಲಿ ಕುದಿಸಿ ಅದನ್ನು ಕುಡಿಯೋದ್ರಿಂದ ಅದು ಕೂಡ ವೇಗದಲ್ಲಿ ಕ್ಯಾಲ್ಸಿಯಂ ಅನ್ನು ಹೆಚ್ಚಿಸುತ್ತೆ, ಮಂಡಿ ನೋವನ್ನು ಬೇಗ ಕಮ್ಮಿ ಮಾಡ್ತದೆ. ಇನ್ನು 6ನೇ ಮನೆ ಮದ್ದು ಏನು ಅಂತ ಹೇಳಿದ್ರೆ ಈ ಎಕ್ಕದೆಲೆ, ನುಗ್ಗೆ ಸೊಪ್ಪು, ಆಮೇಲೆ ಹುಣಸೆ ಸೊಪ್ಪು, ಆಮೇಲೆ ಬೇವಿನ ಸೊಪ್ಪು, ಆಮೇಲೆ ಹರಳೆಲೆ, ಇವೆಲ್ಲನೂ ಒಂದೊಂದು ಮುಷ್ಟಿ ತಗೊಂಡು ರುಬ್ಬಿ ಪೇಸ್ಟ್ ಮಾಡಿ ಅದನ್ನು ಆ ಹರಳೆಣ್ಣೆಯಲ್ಲಿ ಬಿಸಿ ಮಾಡಿ ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಆ ಬೆಳ್ಳುಳ್ಳಿ ಪೇಸ್ಟನ್ನು ಮತ್ತು ಆ ಎಲೆಗಳನ್ನು ಹರಳೆಣ್ಣೆಯಲ್ಲಿ ಬಿಸಿ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಮೊಣಕಾಲಿಗೆ ಪಟ್ ಥರ ದಪ್ಪವಾಗಿ ಹಾಕಿ ಒಂದು ಬಟ್ಟೆ ಸುತ್ತಿ ಮಲ್ಕೊಳ್ಳಿ.
ಬೆಳಗ್ಗೆ ಎದ್ದು ಅದ್ರ ಮೇಲೆ ಬಿಸಿನೀರ್ ಹಾಕಿ, ಇದು ಕೂಡ ಕಾರ್ಟಿಲೇಜ್ ಡೆವಲಪ್ಮೆಂಟ್ ಮಾಡಕ್ಕೆ, ಆ ಪೇನ್ ಅನ್ನ ಬೇಗ ಕಮ್ಮಿ ಮಾಡ್ಲಿಕ್ಕೆ ಬಹಳ ಅದ್ಭುತವಾಗಿ ಕೆಲಸ ಮಾಡ್ತದೆ. ಇನ್ನ ಏಳನೇ ಮನೆ ಮದ್ದು ಏನು ಅಂತ ಹೇಳಿದ್ರೆ, ಇದೇ ಒಂದು ಸೊಪ್ಪುಗಳನ್ನ ಏನ್ ಹೇಳಿದ್ನಲ್ಲ, ಇವೆಲ್ಲ ಸೊಪ್ಪುಗಳನ್ನ ಚೆನ್ನಾಗಿ ರುಬ್ಬಿ ಪೇಸ್ಟ್ ತರ ತಯಾರಿಸ್ಕೊಂಡು, ಒಂದು ಅರ್ಧ ಕೆ ಜಿ ಪೇಸ್ಟ್ ತಯಾರಿಸ್ಕೊಳ್ಳಿ, ಅದರಲ್ಲಿ 1 ಲೀಟರ್ ನೀರು ಹಾಕಿ ಕಲಸಿ, ಅದನ್ನ 1 ಕೆಜಿ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ನೀರು ಹೋಗೋವರೆಗೂ. ನೀರಿನ ಅಂಶ ಹೋದ ಮೇಲೆ ಅದನ್ನ ಬಟ್ಟೆಗೆ ಹಾಕಿ ಹಿಂಡಿ ಆ ಆಯಿಲ್ ಅನ್ನ ಒಂದು ಬಾಟ್ಲಿಗೆ ಹಾಕಿಟ್ಕೊಳ್ಳಿ. ಅದನ್ನ ಮೊಣಕಾಲಿಗೆ ಹಾಕಿ ಉಚ್ಚೋದ್ರಿಂದನು ಕೂಡ ಚೆನ್ನಾಗಿ ಮಸಾಜ್ ಮಾಡ್ಬೇಕು ಅರ್ಧ ಗಂಟೆ. ಇದರಿಂದನು ಕೂಡ ಮಂಡಿ ನೋವಿನ ಸಮಸ್ಯೆ, ಉರಿಯೂತದ ಸಮಸ್ಯೆ, ಸ್ವೆಲ್ಲಿಂಗು, ಅಲ್ಲಿ ಕಾರ್ಟಿಲೇಜ್ ಡೆವಲಪ್ಮೆಂಟ್ ಆಗ್ತಕ್ಕಂಥ ಸಮಸ್ಯೆಗಳು ಸಂಪೂರ್ಣವಾಗಿ ಏನಾಗ್ತದೆ, ಕಡಿಮೆ ಆಗಿ ನಮ್ಮ ಕಾರ್ಟಿಲೇಜ್ ರೀಗ್ರೋತ್ ಆಗಕ್ಕೆ ಶುರು ಆಗ್ತದೆ, ಫ್ಲೂಯಿಡ್ ಚೆನ್ನಾಗಿ ಸಕ್ರೇಷನ್ ಆಗಕ್ಕೆ ಶುರು ಆಗ್ತದೆ, ಅಲ್ಲಿರ್ತಕ್ಕಂಥ ವಾತ, ಆಮವಾತ, ಸಂಧಿವಾತ ಏನಾಗ್ತದೆ ರಿಲೀಸ್ ಆಗಿ ಮಂಡಿ ನೋವಿನ ಸಮಸ್ಯೆಗೆ, ಅದು ಕೂಡ ಮಂಡಿ ಸವೆತದ ಸಮಸ್ಯೆಗೆ, ಮಂಡಿ ನೋವಿನ ಸಮಸ್ಯೆಗೆ ಪರಿಹಾರ ಆಗ್ತದೆ. ಹರಳೆಣ್ಣೆನ ನಾವು 20 ml ಸೇವನೆ ಮಾಡಬೇಕು ಬೆಳಗ್ಗೆ ಅಥವಾ ಸಾಯಂಕಾಲ. ಸಾಯಂಕಾಲ ಆದರೆ ಆಹಾರದ ನಂತರ ನಾವು ಮಲಗೋ ಸಂದರ್ಭದಲ್ಲಿ ಸೇವನೆ ಮಾಡ್ಬೋದು. ಇದು ಮಾತ್ರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದರಿಂದ ಏನಾಗುತ್ತೆ, ವಾತ ಸಮತೋಲನಕ್ಕೆ ಬರ್ತದೆ. ಬೆಳಗ್ಗೆ ಆದರೆ ಖಾಲಿ ಹೊಟ್ಟೆಲಿ 6 ಗಂಟೆಗೆ. ಹೀಗೆ ಮಾಡೋದ್ರಿಂದ ಏನಾಗ್ತದೆ, ನಮ್ಮ ಮಂಡಿಯ ಸವಕಳಿ ಕಡಿಮೆ ಆಗ್ತದೆ, ಯಾಕಂದರೆ ಅದು ವಾತವನ್ನು ಅನುಲೋಮನ ಮಾಡ್ತದೆ, ವಾತ ಶುದ್ಧಿ ಮಾಡ್ತದೆ. ಇವಿಷ್ಟು ಮಂಡಿ ನೋವಿನ ಸಮಸ್ಯೆಗೆ ದಿ ಬೆಸ್ಟ್, ಮಂಡಿ ಸವಕಳಿ ಸಮಸ್ಯೆಗೆ ದಿ ಬೆಸ್ಟ್ ಮನೆ ಮದ್ದುಗಳು. ಇವುಗಳಲ್ಲಿ ಯಾವುದಾದ್ರೂ ಒಂದು 2-3 ನೀವು ಪ್ರಯೋಗ ಮಾಡೋದ್ರಿಂದ ಅದ್ಭುತವಾಗಿ ನಿಮ್ಮ ಮಂಡಿ ಸವಕಳಿ ನಿಲ್ತದೆ. ಇನ್ನೊಂದು ಕೊನೆಯದಾಗಿ ಒಂದು ಅದ್ಭುತ ಮನೆ ಮದ್ದನ್ನು ಹೇಳ್ತೇನೆ, ಅದೇನು ಅಂತ ಹೇಳಿದ್ರೆ ಈ ಪಾರಿಜಾತ ಎಲೆ. ಪಾರಿಜಾತ ಎಲೆಗಳನ್ನ ಹಸಿದಾಗೆ ಜಜ್ಜಿ ರಸ ತೆಗೆದು ಬೆಳಗ್ಗೆ ಅಥವಾ ಸಾಯಂಕಾಲ ಒಂದು 30 ml ಸೇವಿಸಿದ್ರು ಕೂಡ ಅದು ಮಂಡಿ ಸವಕಳಿನ ತಡೀತದೆ, ಪೇನ್ ಅನ್ನು ಕಮ್ಮಿ ಮಾಡ್ತದೆ, ಸ್ವೆಲ್ಲಿಂಗ್ ಅನ್ನು ಕಮ್ಮಿ ಮಾಡ್ತದೆ. ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರನ್ನು ಶೇರ್ ಮಾಡ್ಕೊಳ್ಳಿ, ಜೊತೆಗೆ ಫೇಸ್ಬುಕ್ನಲ್ಲೂ ಪೇಜ್ ಇದೆ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಅಂತ, ಅಲ್ಲೂ ಕೂಡ ಫಾಲೋ ಮಾಡ್ಬೋದು. ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ, ಕಂಡುಕೊಳ್ಳುವ ಪ್ರಯತ್ನ ಮಾಡೋದ್ರಿಂದ 100 ವರ್ಷ ಆರೋಗ್ಯವಾಗಿ ಬದುಕ್ಬೋದು. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.